कोविड-19 पार्श्वभूमीवर नियंत्रण योद्ध्यांसारखे स्वतःचे कुटुंब सोडून जीवाची काळजी न करता कर्तव्य पार पडलेल्या वैद्यकीय व इतर विभागातील कर्मचाऱ्यांनाही वैद्यांना जसा विशेष भत्ता दिला जातो तसाच भत्ता त्यांनाही सरकारकडून द्यावा असे आरोग्य व कुटुंब कल्याण सेवा व वैद्यकीय शैक्षणिक विभागाचे कर्मचारी महामंडळ अध्यक्ष ए पुट्टस्वामी यांनी म्हटले आहे. रविवारी पत्रकार परिषदेत बोलताना म्हणाले की आरोग्य व कुटुंब कल्याण विभागामध्ये वैद्यकीय शिक्षण विभागाला सुद्धा मिळवून घ्यावे. दीर्घकाळापासून रिक्त असलेल्या जागांची पडताळ करून लवकरात लवकर रिक्त जागा भरून घ्याव्यात असे त्यांनी सांगितले आहे. ಕಲಾವಕಾಶ ನಿಗದಿ ಆಗ್ತಾ ಇದೆ. ಆ ನಿಗದಿ ಅಂತದ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಸರ್ಕಾರದ ಮುಂದೆ ನಾವು ಮಂಡನೆ ಮಾಡ್ತೇವೆ. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತದೆ ಅಂತಕ್ಕಂಥ ಅಚಲವಾದ ಒಂದು ವಿಶ್ವಾಸ ಇದೆ. ಹಾಗಾಗಿ ನಮ್ಮ ಬೇಡಿಕೆಗಳು ಈಡೇರಬೇಕು, ಸರ್ಕಾರ ಈ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು ಅಂತ ನಾವು ಮಾಧ್ಯಮ ಮಿತ್ರರ ಮುಖಾಂತರ ನಾನು ಒತ್ತಾಯ ಮಾಡಲಿಕ್ಕೆ ಭಾಳ ಇಚ್ಛೆ ಪಡ್ತೇನೆ. ಇಂಥ ಸಂದರ್ಭದಲ್ಲಿ ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಗೋಷ್ಠಿಯ ವಿಚಾರಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಈಗ ಅದೇ ವಿಚಾರ ನಾವು ಪತ್ರವನ್ನು ಕೊಟ್ಟು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಮ್ಮ ಸಚಿವರಿಗೆ ಪತ್ರವನ್ನು ಕೊಟ್ಟಿದ್ದೇವೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಮನ್ವಯದಿಂದ ಕೆಲಸ ಆಗಬೇಕು. ಈಗೇನಾಗ್ತದೆ, ಒಂದು ಕಡೆ ಮೆಡಿಕಲ್ ಕಾಲೇಜು, ಅವು ಜಿಲ್ಲಾ ಆಸ್ಪತ್ರೆ ಎಲ್ಲ ಆರೋಗ್ಯ ಇಲಾಖೆ ವ್ಯಾಪ್ತಿನಲ್ಲಿದ್ದು ಈಗ ಏಕಾಏಕಿ ಅವನ್ನ ವೈದ್ಯಕೀಯ ಕಾಲೇಜ್ಗೆ ಒಳಪಡಿಸಿದ್ದಾರೆ. ಆದರೆ ಅಲ್ಲಿ ಇರ್ತಕ್ಕಂಥ ಹುದ್ದೆಗಳೆಲ್ಲವೂ ನಮ್ಮವು. ಇಲ್ಲದೇ ಇದ್ರೆ ಏನಾಗುತ್ತೆ, ಆರೋಗ್ಯ ಇಲಾಖೆ ಆದ್ರೇನು ವೈದ್ಯಕೀಯ ಶಿಕ್ಷಣ ಇಲಾಖೆ ಇದ್ರೂ ಶ್ರೇಣಿ ಹುಂದ ಮತ್ತು ನೇಮಕಾತಿ ನಿಯಮಗಳು ಎಲ್ರಿಗೂ ಒಂದೇ ಅನ್ವಯ ಆಗ್ತವೆ. ಹಾಗಾಗಿ ಎಲ್ಲರೂ ಕೂಡ ಸಮಂಜಸವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲದೇ ಇದ್ರೆ ಆರೋಗ್ಯ ಇಲಾಖೆ ಬರೀ ಗ್ರಾಮಾಂತರ ಪ್ರದೇಶಕ್ಕೆ ಸೀಮಿತವಾದಂಥ ಒಂದು ಸಂದರ್ಭಗಳು ಉದ್ಭವ ಆಗ್ತವೆ. ಆದ್ದರಿಂದ ರಾಜ್ಯ ಮಟ್ಟದ ಇಲಾಖೆಯಾಗಿ ಹೊರಹೊಮ್ಮಬೇಕು. ಅವು ಸ್ವಾಯತ್ತ ಸಂಸ್ಥೆಗಳಾಗಿರಬಾರ್ದು, ಆರೋಗ್ಯ ಇಲಾಖೆ ಅಡಿನಲ್ಲಿ ಅವು ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಯಾವಳಿ ಆರ್ ಶ್ರೀನಿವಾಸ್, ನಂಜುಳ್ ಸ್ವಾಮಿ, ಎಸ್ ರಾಜು ಸಹ ಅನ್ಯ ಉಪಸ್ಥಿತತೆ.